ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಸಂಡೇ ಒಂದು ಬ್ಲಾಗ್ ಆಗಿರುತ್ತೆ. ಸಂಡೇ ಇವತ್ತು ಸ್ವಲ್ಪ ಲೇಜಿ ಕೆಲಸನೇ ಅಂತ ಹೇಳ್ಬೋದು. ಸೊ ಮನ್ವಿತ್ ಆಗಿ ಅವ್ರ ಪಾಪ ಇಬ್ಬರು ಆಚೆ ಹೋಗಿದ್ದಾರೆ, ಅಂದರೆ ವಾಕ್ ಹೋಗಿದ್ದಾರೆ. ಸೊ ಸಂಜೆ ಹೋಗ್ತಾ ಇದ್ದಿದ್ದು. ಸಂಜೆ ಅಂತೂ ಇವಾಗಂತೂ ಹೇಳಂಗೆ ಇಲ್ಲ, ಯಾಕೂ ಗೊತ್ತಿಲ್ಲ, ಒಂದು ವಾರದಿಂದ ಚಿಟಿ ಚಿಟಿ ಮಳೆ ಸ್ಟಾರ್ಟ್ ಆಗಿದೆ ಸಂಜೆ ಆದ ತಕ್ಷಣ. ಸೊ ಚಿಟಿ ಚಿಟಿ ಅಂತ ಅಲ್ಲ, ಜೋರಾಗೆ ಬರುತ್ತೆ ಸಂಜೆ, ನೈಟೆಲ್ಲ ಮಳೆ. ಸೊ ನಿನ್ನೆ ಸ್ವಲ್ಪ ಇತ್ತು, ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗಲೇ ಹೋಗಿದ್ದಾರೆ, ವಾಕ್ ಹೋಗಿ ಬರ್ತೀನಿ ಅಂತ ಹೋದರು ಇಬ್ರು. ಸೊ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನೆನ್ನೆ ಬಂದುಬಿಟ್ಟು ನಮ್ಮ ಮನೆ ದೇವರಾಗಿರೋ ವಿರುದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಊರ ಕಡೆ ಆದರೆ ನಮ್ಮ ಮನೆ ದೇವ್ರ ಊರು ಯಾವುದಿದೆ ಅಲ್ಲಿ ಹೋಗಿ ಎಲ್ಲ ಅಂದರೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಹಳೇ ದೇವಸ್ಥಾನ. ಸೊ ನನ್ನ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಹಳೇ ವ್ಲಾಗಲ್ಲೆಲ್ಲ ಹಾಕಿದ್ದೆ ನಾನು. ಸೊ ಅಲ್ಲಿ ಹೋಗಿರೋದು. ಸೊ ಅದಕ್ಕೋಸ್ಕರ ನಿನ್ನೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಏನು ಪದೇ ಪದೇ ಅದನ್ನೇ ಹಾಕೋದು. ಸೊ ನಿಮಗೂ ಕೂಡ ಬೋರ್ ಆಗುತ್ತೆ, ಏನು ಯಾವಾಗ್ಲೂ ಅದನ್ನೇ ತೋರಿಸ್ತೀರಾ ಅಂತ ಹೇಳ್ತಿರ್ತೀರ, ಏನಾದರೂ ಹೊಸ ಹೊಸದು ನೀವು ಕೇಳ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ನಿನ್ನೆ ಒಂದು ನಾನು ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನಿನ್ನೆ ಸಂಜೆ ಹೋಗಿ ಬಂದ್ವಿ. ಹಾಗೆ ಇವಾಗಂತೂ ಬೇಸಿಗೆಯಲ್ಲಿ ಮಳೆ ಬಂದರೆ ಖುಷಿನೇ ಇರುತ್ತೆ, ಒಂದು ಕಡೆ ಬೇಜಾರು ಇರುತ್ತೆ. ಯಾಕಂದರೆ ಬಟ್ಟೆ ಒಣಗಲ್ಲ ಅಂತ ಒಂದು ಬೇಜಾರು ಬಿಟ್ಟರೆ ಖುಷಿನೇ. ಯಾಕೆಂತ ಅಂದರೆ ಎರಡು ರೀಸನ್ನು. ಒಂದು, ಮಳೆ ಬಂದ ತಕ್ಷಣ ಮಣ್ಣಿನ ಘಮ ಬರುತ್ತಲ್ಲ, ಸೊ ಅದು ತುಂಬಾ ಇಷ್ಟ ನನಗೆ. ಸೊ ಇಲ್ಲಿ ಕೇಳಬಿಡಿ, ಇಲ್ಲಿ ಕಾಂಕ್ರೀಟು ಟಾರ್ ರೋಡ್ಗಳೇ, ಇಲ್ಲಿ ಯಾವ ಸ್ಮೆಲ್ಲು ಬರಲ್ಲ. ಮೋರಿ ತುಂಬಿದರೆ ಮೋರಿ ಸ್ಮೆಲ್ ಬರುತ್ತೆ ಬಿಟ್ಟರೆ ಯಾವ ಸ್ಮೆಲ್ಲು ಬರಲ್ಲ ಇಲ್ಲಿ. ಊರ ಕಡೆ ಆದರೆ ಮಳೆ ಬಂದ ತಕ್ಷಣ ಆ ಒಂದು ಮಣ್ಣಿನ ಘಮ ಬರುತ್ತಲ್ಲ, ಸೊ ಅದು ಮಾತ್ರ ಸಾಲಿನ ಅಂತ ಹೇಳ್ಬೋದು. ಸೊ ಅದ್ಬಿಟ್ರೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಬೇಸಿಗೆಯಲ್ಲಿ ಮಳೆ ಬಿದ್ದ ತಕ್ಷಣ ದುಂಡು ಮಲ್ಲಿಗೆ ಹೂ ಅರಳುತ್ತೆ. ಸೊ ದುಂಡು ಮಲ್ಲಿಗೆ ಗೊತ್ತಲ್ಲ ನಿಮಗೆಲ್ಲ, ಮಲ್ಲಿಗೆ ಅದೆಲ್ಲ. ಸೊ ಅದೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ ಎಲ್ರಿಗೂ, ಘಮ ಅಂತೂ ಸೂಪರ್ ಆಗಿರುತ್ತೆ ಅದ್ರದ್ದು. ಸೊ ಈ ಮಳೆಗೆ ಅದು ಇದಾಗುತ್ತೆ ಅಂದರೆ ಮೊಗ್ಗಾಗತ್ತೆ 7 ದಿನ. ಸೊ ಅದೇ ನನಗೆ ಖುಷಿ. ಊರ ಕಡೆ ಎಲ್ಲ ನಾವು ಚಿಕ್ಕವರಿದ್ದಾಗ ಈ ಮಳೆಗೋಸ್ಕರ ಅಂದರೆ ಬೇಸಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈ ಮಳೆ ಬಿದ್ದ ತಕ್ಷಣ ಗಿಡಗಳೆಲ್ಲ ಚಿಗರಿಬಿಟ್ಟು ಅದಕ್ಕೆ ಮೊಗ್ಗಾಗ್ತಾ ಇತ್ತು. 7 ದಿನ ತುಂಬ ಚೆನ್ನಾಗಿ ಹೂ ಕೊಡ್ತಾ ಇತ್ತು, ನಮ್ಮ ಮನೆ ಹಿತ್ತಲಲ್ಲೇ ಇತ್ತು ಮಲ್ಲಿಗೆ ಗಿಡ. ಸೊ ಅದನ್ನ ನೆನಪಾಯಿತು. ಸೊ ನೆನ್ನೆ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವಾಗ ನೆನಪಿತ್ತು ನನಗೆ ದುಂಡು ಮಲ್ಲಿಗೆ ಬಂದಿದೆ ಮಾರ್ಕೆಟಿಗೆ ಅಂತ. ಸೊ ನೆನ್ನೆ ದೇವರಿಗೆ ಅಂತ ಹೂ ತೊಗೊತಾ ಇದ್ದೆ, ಅಲ್ಲಿ ದುಂಡು ಮಲ್ಲಿಗೆ ಇತ್ತು. ಸೊ ತೊಗೊಂಡು ಮುಡ್ಕೊಂಡಿದ್ದೆ, ನೆನ್ನೆ ಫುಲ್ ಡೇ ಮುಡ್ಕೊಂಡಿದ್ದೀನಿ, ತೊಗೊಂಡು ಮುಡ್ಕೊಂಡೆ. ಸೊ ಇಲ್ಲ ನಿನ್ನೆ ಬಾಡೋಗಿತ್ತು, ಫುಲ್ ಡೇ ಮುಡ್ಕೊಂಡಿದ್ದೆಲ್ಲ ಬಾಡೋಗಿತ್ತು, ಅದಕ್ಕೋಸ್ಕರ ತೆಗೆದಿದ್ದೀನಿ. ನನಗೆ ತುಂಬಾ ಇಷ್ಟ ಅದನ್ನ ಮಲ್ಲಿಗೆ ಅಂತ ಹೇಳಿದರೆ. ಇವಾಗಂತೂ ಮಾರ್ಕೆಟಲ್ಲಿ ಸಿಕ್ತೇ ಸಿಗುತ್ತೆ, ತೊಗೊಂಡು ಮುಡ್ಕೊಳ್ಳೋದೆ. ಓಕೆ ಬನ್ನಿ, ಇವತ್ತಿನ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಹಾಗೆ ನಿನ್ನೆ ನಾನು ಒಂದು ನಿಮ್ಗೆ ಹೇಳಿದ್ದೆ, ನಮ್ಮ ಅಣ್ಣನ ಮದುವೆಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ನೆಕ್ಲೆಸ್ ಆರ್ಡರ್ ಮಾಡಿದ್ದೀವಿ, ಅದು ಬರುತ್ತೆ ಅಂತ ಹೇಳಿ. ಸೊ ನೆಕ್ಲೆಸ್ ಅಂತ ಹೇಳಿಲ್ಲ ಅನಿಸುತ್ತೆ, ಸೊ ಇವಾಗ ಹೇಳ್ತಾ ಇದ್ದೀನಿ. ಲಾಂಗ್ ನೆಕ್ಲೆಸ್ ಆರ್ಡರ್ ಮಾಡಿದ್ದೆ, ಸೊ ಅದು ಬಂದಿದೆ. ಸೊ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಡೀಟೇಲ್ಸ್ ನಾನು ನಿಮಗೆ ಆಮೇಲೆ ಕೊಡ್ತೀನಿ. ಮನ್ವಿತ್ ಪಪ್ಪ ಮನ್ವಿತ್ ಇಬ್ಬರು ಬಂದೇ ಬಿಟ್ಟರು. ಸೊ ನನಗೆ ರಿಜಿಸ್ಟರ್ ಮಾಡೋಕ್ಕೆ ಸರಿಯಾಗಿ ಬಿಟ್ಬಿಟ್ಟು ಹೋಗಿದ್ದಾರೆ ಅವನ್ನ ನೋಡಿ. ಇವಾಗ ನಾನು ನಿನ್ನೆ ಅನ್ಬಾಕ್ಸ್ ಮಾಡಿರೋಂಥ ನೆಕ್ಲೆಸ್ಸು ನಿಮಗೆ ಅಲ್ಲಿ ಕ್ಲಿಯರಾಗಿ ಕಾಣಲಿಲ್ಲ ಅಂತ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಇಲ್ಲಿ ಅಷ್ಟೊಂದು ಕ್ಯಾಮ್ರಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ಅಂದರೆ ಸ್ವಲ್ಪ ಡಾರ್ಕ್ನೆಸ್ ಮನ್ವಿತ್ ಹೇಳಿಬಿಡ, ಡಾರ್ಕ್ನೆಸ್ ಕಾಣುತ್ತೆ. ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ, ನಿಮಗೆ ಗೋಲ್ಡ್ಗೆ ಇದಕ್ಕೆ ಏನು ವ್ಯತ್ಯಾಸ ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟೊಂದು ಚೆನ್ನಾಗಿದೆ. ಸೊ ಎರಡೂ ಒಂದೇ ಥರದ್ದು, ಯಾಕೆಂದರೆ ನನ್ನ ಅಕ್ಕಂಗೊಂದು ನನಗೊಂದು ಅಂತ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ, ಬೆಸ್ಟ್ ಕ್ವಾಲಿಟಿ. ನಿಮಗೆ ಅದರ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಸೊ ತುಂಬಾ ಚೆನ್ನಾಗಿದೆ. ಇಯರಿಂಗ್ಸ್ ಬಂದುಬಿಟ್ಟು ಸೇಮ್ ಇದ್ರ ಥರನೇ ಇದೆ, ಇಯರಿಂಗ್ಸ್ ಬಂದುಬಿಟ್ಟು ಸೇಮ್ ಗೋಲ್ಡ್ಗೆ ಇದಕ್ಕೆ ಏನು ವ್ಯತ್ಯಾಸವೇ ಇಲ್ಲ. ಇವಾಗಿನ ಜನ್ರೇಷನ್ ಜನರಂತೂ ಸೊ ಗೋಲ್ಡ್ ಪರ್ಚೇಸ್ಗಿಂತ ಈ ಥರ 1 ಗ್ರಾಮ್ ಗೋಲ್ಡ್ ಜಾಸ್ತಿನೇ ತೊಗೊಳ್ಳೋದು. ಸೊ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ.
ಅದರಲ್ಲಿ ಯಾವ ಥರ ಕಳಿಸ್ತಾರೆ ಅಂತ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅಂದರೆ ಆ ಥರ ಕಾಣೋದಕ್ಕಿಂತ ಏನಾದರೂ ಸೆಕೆಂಡ್ ಕ್ವಾಲಿಟಿ ಕಳಿಸ್ಬಿಟ್ರೆ ಅನಿಸ್ತಾ ಇತ್ತು. ಬಟ್ ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಅದು ಬಂದ ತಕ್ಷಣ ನನಗೆ ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಕೊಡ್ಬೋದು ಆ ರೇಟ್ಗೆ. ಯಾವುದು ಏನು ಅಂತಲೂ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೀನಿ. ಅದರದ್ದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಅದರ ರೇಟ್ ಬಂದುಬಿಟ್ಟು ಒಂದು ರೆಡ್ ಇದೆಯಲ್ಲ, ಸೊ ಅದಕ್ಕೆ 1500, ಇನ್ನೊಂದು ಗ್ರೀನ್ ಬಂದುಬಿಟ್ರೆ ಅದು 1400, 100 ರುಪೀಸ್ ಅಷ್ಟೇ ಡಿಫ್ರೆನ್ಸು. ಸ್ವಲ್ಪ ಇಯರಿಂಗ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಿಟ್ಟರೆ ಮತ್ತೇನಿಲ್ಲ, ಚೆನ್ನಾಗಿದೆ. ಅದ್ರದ್ದು ಬಂದುಬಿಟ್ಟು ಅಮೀರಾ ಆರ್ಟ್ಸ್ ಆ್ಯಂಡ್ ಜುವೆಲ್ಸ್ ಅಂತ ಹೇಳಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನ ನೀವು ಫಾಲೋ ಮಾಡ್ಬೋದು. ನಾನು ನಿಮಗೆ ಅದ್ರ ಲಿಂಕ್ನ ನಾನು ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲೇ ನೋಡ್ಕೊಳ್ಳಿ. ಅದರ ಲಿಂಕ್ನ ನೋಡ್ಕೊಂಡ್ಬಿಟ್ಟು ನೀವು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಹಾಗೆ ಎಲ್ಲ ಪೋಸ್ಟ್ಗಳನ್ನ ಹಾಕಿರ್ತಾರೆ, ಅದನ್ನ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಇದ್ಯಾವುದು ನನಗೆ ಅವರೇನು ಮಾರ್ಕೆಟಿಂಗ್ ಮಾಡಿ ಅಂತ ಏನು ಹೇಳಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ನಿಮಗೆ ಸಜೆಷನ್ ಮಾಡ್ತಾ ಇದ್ದೇನೆ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಸೊ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನನ್ನಕ್ಕನೂ ಡೌಟಲ್ಲಿದ್ಲು ಹೆಂಗಿರುತ್ತೋ ಏನೋ, ಅಷ್ಟೊಂದು ಕ್ವಾಲಿಟಿ, ಅಷ್ಟೊಂದು ದುಡ್ಡು, ಸೊ ಕ್ವಾಲಿಟಿ ಹೇಗಿರುತ್ತೋ ಅಂತ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನಂಗೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ನೋಡಿ ಆ ಪೇಜ್ನ, ಪೇಜ್ ಓಪನ್ ಮಾಡಿ ನೋಡಿ, ಅದ್ರ ಪೋಸ್ಟ್ಗಳಿರುತ್ತೆ. ಸೊ ಅದನ್ನ ನೋಡಿಬಿಟ್ಟು ನೀವು ಪರ್ಚೇಸ್ನ ಮಾಡ್ಬೋದು. ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು. ನಾನಿಲ್ಲಿ ಸುಮ್ಮನೆ ಡ್ರೆಸ್ಸಿಗೆ ಹಾಕ್ಕೊಳ್ತಿದ್ದೀನಿ ಅಷ್ಟೇ, ಡ್ರೆಸ್ಸಿಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಯಾರಾದರೂ ನೋಡಿದ್ರೆ ಅನ್ಕೋಬೋದು ಗೋಲ್ಡ ಅಂತ ಹೇಳಿ. ಸೊ 1 ಗ್ರಾಮ್ ಗೋಲ್ಡು, ತುಂಬಾ ಚೆನ್ನಾಗಿದೆ, ಕೊಡ್ಬೋದು ಆ ರೇಟ್ಗೆ ಅಂತ ನಮಗೂ ಅನ್ನಿಸ್ತು. ಸೊ ಫೈನಲಿ ಇದನ್ನ ತೊಗೊಂಡಿದ್ದೀವಿ. ಇನ್ನೂ ಶಾಪಿಂಗ್ ಇದೆ, ಅದನ್ನು ಕೂಡ ನಿಮಗೆ ಹೋಗ್ತಾ ಹೋಗ್ತಾ ನಾನು ಮಾಡ್ತೀನಿ. ಯಾಕಂದರೆ ನನ್ನ ಸ್ವಂತ ಅಣ್ಣನ ಮದುವೆ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಮಿಂಚಿಂಗ್ ಎಲ್ಲ ಮಾಡಿದೆ. ಸೊ ಮಾಡೋಣ, ಫೈನಲಿ ತೊಗೊಂಡಾಯಿತು, ತುಂಬಾ ಖುಷಿ ಇದೆ. ಸೊ ನೆಕ್ಸ್ಟು ಲೆಹೆಂಗಾ ತೊಗೊಳೋದಾ ಅಥವಾ ಸ್ಯಾರಿ ತೊಗೊಳೋದಾ ಅಂತ ಗೊತ್ತಿಲ್ಲ. ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನನ್ನ ಅಕ್ಕ ಹೇಳಿರೋದು ಒಂದೇ ಕಲರದ್ದು ಇಬ್ಬರು, ಒಂದೇ ಕಲರ್ ಅಲ್ಲ ಸಾರಿ, ಒಂದೇ ಥರದ್ದು ಇಬ್ಬರು ಲೆಹೆಂಗಾ ತೊಗೊಳ್ಳೋಣ. ಸೊ ಕಲರ್ ಮಾತ್ರ ಚೇಂಜ್ ಮಾಡೋಣ ಅಂತ ಹೇಳಿ. ಸೊ ನೋಡೋಣ ಆ ಟೈಮಲ್ಲಿ, ತೊಗೊಳ್ಳೋ ಟೈಮಲ್ಲಿ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ಇಷ್ಟು ತೊಗೊಂಡಾಗಿದೆ, ಶಾಪಿಂಗ್ ಈ ಥರ ಆಗ್ತಾ ಇದೆ. ಬನ್ನಿ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡೋಣ. ಮನ್ವಿತ್ ಮನ್ವಿತ್ ಪಾಪ ಇಬ್ಬರು ಬಂದಿದ್ದಾರೆ. ಸೊ ಇವತ್ತಿನ ಸಂಡೇ, ಲೇಸ್ ಸಂಡೇ. ಸೊ ನಾನು ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕು, ಅಡುಗೆ ಏನೂ ಆಗಿಲ್ಲ. ಸೊ ಕುಕ್ಕರಲ್ಲಿ ನಿನ್ನೆ ನೈಟ್ ಮಾಡಿರೋ ಅನ್ನ ಇದೆ, ಸಾಂಬಾರು ನಿನ್ನೆನೇ ಮಾಡಿದ್ದೆ, ಸೊ ಅದು ಇದೆ. ಸೊ ಮನ್ವಿತಿಗೆ ಏನಾದರೂ ಮಾಡಬೇಕಷ್ಟೆ. ಅದೆಲ್ಲ ಕೊಡೋದು ಮನ್ವಿ ಹಾಕೋ ಇಲ್ಲಿ ಈ ಕಡೆ ತಿರುಗು. ಏನದು ಮನ್ವಿ ಮಗ, ಏನದು ಹಾಕೋ ಹಾ. ನಮ್ಮ ಜೀವನ ಅಂದರೆ ಯಾವಾಗಲೂ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಯಾವುದೇ ಕಷ್ಟ ಇಲ್ಲದೇ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು. ಹೀಗಂದರೆ ಇದಕ್ಕೆ ಜೀವನ ಅಂತ ಅಂತಾರ? ಇಂಗ್ಲೀಷಲ್ಲಿ ಲೈಫ್ ಅಂತಾರೆ. ಪಾರ್ಟ್ ಆಫ್ ಲೈಫು ಕಷ್ಟ ಸುಖ ಏರುಪೇರುಗಳಿದ್ರೇ ಅದು ಲೈಫ್ ಅಂತ ಅಂತಾರೆ. ಇದೆಲ್ಲ ಇದ್ರೇ ಲೈಫ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲ ಅಂತಂದರೆ ಜೀವನ ಅನ್ನೋದಕ್ಕೆ ಬೆಲೆನೇ ಇರೋದಿಲ್ಲ. ಸೊ ನನಗೂ ಹಂಗೆ ಒಂದು ಥಾಟ್ ಬಂತು, ಲೈವ್ ಲವ್ ಲೈಫ್, ಸೊ ಇದೊಂದು ಬೋರ್ಡ್ನ ಮಾಡೋಣ ಅಂತ. ಸೊ ನಾನು ಸುಮಾರು ಕಡೆ ನೋಡಿದ್ದೆ ಈ ಥರ ಬರೆದ್ಬಿಟ್ಟು ಹಾಕ್ಕೊಳ್ಳೋದು. ಸೊ ನೋಡಿದರೆ ಏನೋ ಒಂಥರ ಒಳ್ಳೆ ಫೀಲ್ ಅನಿಸುತ್ತೆ. ಸೊ
ಯಾವಾಗಲೂ ಇದು ನೋಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಏನನ್ಸುತ್ತೆ ಅಂದರೆ ಈ ದಿನ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಸೊ ಇವತ್ತು ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡೇ ಬೆಳಗ್ಗೆ ಎದ್ದೇಳ್ಬೇಕು. ಸೊ ಹಾಗೆ ಇದು ಬೆಡ್ರೂಮಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಮರಿತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದು ನೋಡಿದರೆ ಏನೋ ಒಂಥರ ಗುಡ್ ಫೀಲ್ ಅನಿಸ್ಬೇಕು, ಒಂಥರ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಬರಬೇಕು. ಸೊ ಆ ಥರ ಅಂದ್ಬಿಟ್ಟು ಇವಾಗ ಬೋರ್ಡ್ನ ಬರಿತಾ ಇದ್ದೀನಿ. ಯಾಕೆ ನಾನು ರೆಡ್ ಮಾರ್ಕರ್ನೇ ಚೂಸ್ ಮಾಡಿದ್ದೀನಿ ಅಂತ ಅಂದರೆ ರೆಡ್ ಫಾರ್ ಅಲರ್ಟ್. ಸೊ ಅಲರ್ಟ್ ಇರಬೇಕು ನಮ್ಮ ಜೀವನದಲ್ಲಿ, ಆಗಾಗ ಎಚ್ಚರ ಆಗ್ತಾ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ರೆಡ್ನ ಬಳಸ್ಕೊಂಡಿದ್ದೀನಿ. ಹಾಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಬರೀಬೇಕು ಅಂತ, ಸೊ ಹಾಗೆ ಇರಲಿಲ್ಲ. ಸೊ ಇವಾಗ ಆ ಟೈಮ್ ಬಂದಿದೆ ಬರೆಯೋಕ್ಕೆ, ಸೊ ಇವಾಗ ಬರಿತಾ ಇದ್ದೀನಿ. ಒಂದೇ ಮನವಿ ಹೊಡ್ತಾ ಇವಾಗೆಲ್ಲ ಫಿನಿಶ್ ಆಗಿದೆ. ಸೊ ನಾನಿವಾಗ ಕನ್ನಡದಲ್ಲಿ ಇದರ ಅರ್ಥ ಕೂಡ ಬರಿತೀನಿ. ಇವಾಗ ಬದುಕು ಪ್ರೀತಿಸು ನಗುತ್ತಿರು ಅಂತ, ಇದರ ಅರ್ಥನ ಯಾಕೆ ಕನ್ನಡದಲ್ಲಿ ಬರಿತಾ ಇದ್ದೀನಿ ಅಂದರೆ ನಮ್ಗೆ ಇಂಗ್ಲೀಷ್ನಲ್ಲಿ ಅಷ್ಟೊಂದು ಅರ್ಥ ಆಗಲ್ಲ, ಅಂದರೆ ಆಳಕ್ಕೆ ಇಳಿಯಲ್ಲ. ಕನ್ನಡದಲ್ಲಿ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೋ ಈ ಪದಕ್ಕೆ ಇದೆ ಅರ್ಥ ಅಂತ. ಹಾಗಂತ ಎಲ್ಲರಿಗೂ ಇಂಗ್ಲೀಷ್ ಬರಲ್ಲ ಅಂತ ಅಲ್ಲ, ಬರುತ್ತೆ. ಕನ್ನಡದಲ್ಲಿ ಕಾಣೋ ಅಂಥ ಒಂದು ಅಕ್ಷರಗಳು ಇಂಗ್ಲೀಷಲ್ಲಿ ನಮಗೆ ಅಷ್ಟೊಂದು ಮನಸ್ಸಿಗೆ ತಾಕೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ಕನ್ನಡದಲ್ಲಿ ಕೂಡ ಬರಿತಾ ಇದ್ದೀನಿ. ಬದುಕು ಪ್ರೀತಿಸು ನಗುತ್ತಿರು. ಸೊ ಈ ಒಂದು ವರ್ಡ್ಗಳನ್ನ ನಮ್ಮ ಜೀವನದಲ್ಲಿ ಅಳವಿಸ್ಕೊಂಡ್ರೆ ನಮ್ಮ ಜೀವನ ಇವಾಗಲೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿರುತ್ತೆ. ಸೊ ಹಾಗೆ ಎಲ್ಲ ಒಂದು ಏರುಪೇರುಗಳನ್ನ ಎದುರಿಸೋಕ್ಕೆ ಆತ್ಮಶಕ್ತಿ ಬರುತ್ತೆ. ಕೆಲವು ಟೈಮು ಮನ್ವಿತ್ ಎಷ್ಟು ಗುಡ್ ಬಾಯ್ನೋ ಅಷ್ಟೇ ಬ್ಯಾಡ್ ಬಾಯ್. ನಾವು ಒಳಗಡೆ ಅದೇನು ಬೋರ್ಡ್ ಬರಿತಾ ಇದ್ನಲ್ಲ, ಸೊ ಅದು ಬರೆದು ಬರೋಷ್ರೊಳಗೆ ಅವ್ನು ಏನೇನು ಅವಂತರ ಮಾಡಿದಾನೆ ಅಂದರೆ, ಬನ್ನಿ ನಿಮಗೆ ತೋರಿಸ್ತೀನಿ. ವಾಕರ್ಲಿ ಕೂತ್ರೆ ಇಲ್ಲ ಅಂದರೆ ಅವನೇ ಎದ್ದು ನಿಂತ್ಕೊತಾನಲ್ವಾ, ಎದ್ದು ನಿಂತ್ಕೊಂಡು ಎಲ್ಲ ಡೋರ್ ಅಂದರೆ ಕಬೋರ್ಡ್ ಡೋರ್ ಎಲ್ಲ ಓಪನ್ ಮಾಡ್ತಾನೆ. ಈ ಥರ ಓಪನ್ ಮಾಡಿ ಪೂರ್ತಿ ಎಲ್ಲ ಈ ಥರ ಮಾಡಿದ್ದಾನೆ. ಸೊ ನಂದು ಡೈಲಿ ಇದೇ ರೊಟೇನ್ ಆಗ್ಬಿಡುತ್ತೆ, ಅವನ್ನೆಲ್ಲ ಹರಡ್ತಾನೆ, ನಾನೆಲ್ಲ ಕ್ಲೀನ್ ಮಾಡೋದು. ಇವತ್ತು ಲೈವ್ ಆಗಿ ಅವ್ನು ಸಿಕ್ಕಾಕೊಂಡಿದ್ದಾನೆ. ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಏಯ್ ಏನದು ನೋಡಿ, ಡಸ್ಟ್ಬಿನ್ ಕವರಿಂದ ಹಿಡಿದು ಸರ್ಫು, ಆಮೇಲೆ ಅವನದು ಟಾಯ್ಸ್ಗಳೆಲ್ಲ ಅಲ್ಲೇ ಇಟ್ಟಿದ್ದು ನಾನು. ಸೊ ಎಲ್ಲ ತೆಗೆದ್ಬಿಟ್ಟು ಚಿತಾಲ್ ಪಿತಾಲ್ ಮಾಡಿದ್ದಾನೆ. ಸೊ ಎಲ್ಲ ಇನ್ನು ತೆಗಿತಾನ ಅವನು, ಎಲ್ಲ ಸ್ವಲ್ಪ ಲೂಸ್ ಇರೋದ್ರಿಂದ ಹೀಗೆ ತೆಗಿಯಕ್ ಬರುತ್ತೆ. ಸೊ ನೋಡಿ ಒಳಗಡೆ ಇರೋದೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾನೆ ಅವನು. ಮುಗೀತಾ ಇಲ್ಲ ಹಾ, ಎಲ್ಲ ಮುಗೀತಾ ಹಾ, ಏನು ಮನವಿ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ತಪ್ಪದೆ ನನ್ನ ಚಾನಲ್ಗೆ ಏನು ಮಾಡ್ಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸರ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್.